ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 4 ಪವಿತ್ರಾಲಯದ ಶುದ್ಧೀಕರಣ ಪುಟ 53. ಈ ಅಸಂಬದ್ಧವಾದ ವಿಚಾರಣಾ ಸರಣಿಯನ್ನು ಹೊತ್ತುಕೊಂಡು ಅದನ್ನು ಅದರೊಳಗೆ ಏಕರೂಪಗೊಳಿಸಲು ಶ್ರಮ ವಹಿಸುವಂತೆ ರೋಮನ್ ಕ್ಯಾಥೋಲಿಕ್ ಕೂಟಗಳು ಅನೇಕ ದೀರ್ಘ ಆಜ್ಞೆಗಳನ್ನು ಮತ್ತು ವಿವರಣೆಗಳನ್ನು ಹೊರಡಿಸಿವೆ ಮತ್ತು ಬುದ್ಧಿವಂತ ವೇದ ಪಂಡಿತರುಗಳು ಸಾವಿರಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಕಲಿಸಿಕೊಟ್ಟಿರುವುದೇನೆಂದರೆ ಒಂದೇ ಒಂದು ತೊಟ್ಟು ದ್ರಾಕ್ಷಾರಸ ಅಂದರೆ ಕ್ರಿಸ್ತನ ರಕ್ತ ಚೆಲ್ಲಿದರೆ ಅದನ್ನು ಜೋಪಾನವಾಗಿ ಕಾಪಾಡಿ ಸುಟ್ಟು ಆ ಬೂದಿಯನ್ನು ಪವಿತ್ರ ಭೂಮಿಯಲ್ಲಿ ಹೂಳಬೇಕು. ಹಾಗೆಯೇ ರೊಟ್ಟಿ ಅಂದರೆ ಕ್ರಿಸ್ತನ ದೇಹವನ್ನು ಸಹ ಅದರ ಒಂದು ಸಣ್ಣ ತುಣುಕು ಕಳೆದು ಹೋಗಬಾರದು. ಒಂದು ನೊಣವಾದರೂ ದ್ರಾಕ್ಷಾರಸಕ್ಕೆ ಅಂದರೆ ಕ್ರಿಸ್ತನ ರಕ್ತಕ್ಕೆ ಬೀಳದಂತೆ ಇಲಿ ಅಥವಾ ನಾಯಿಗೆ ರೊಟ್ಟಿಯ ಒಂದು ತುಣುಕು ಸಿಕ್ಕದಂತೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಅವರ ಒಬ್ಬ ಮುಂದಾಳು ವೇದ ತಜ್ಞರೊಬ್ಬರು ಡಾಕ್ಟರ್ ಡೆನ್ಸ್ ಎಂಬುವವರು ಇಲಿ ಅಥವಾ ನಾಯಿ ಸಂಸ್ಕಾರದ ಪವಿತ್ರ ವಸ್ತುಗಳನ್ನು ತಿನ್ನುವಾಗ ಅದನ್ನು ಅವು ಸಂಸ್ಕಾರಬದ್ಧವಾಗಿ ತಿನ್ನುವುದಿಲ್ಲ. ಆದಾಗ್ಯೂ ಆ ಸಮಯದಲ್ಲಿ ಕ್ರಿಸ್ತನ ದೇಹವು ಆ ಪವಿತ್ರ ವಸ್ತುಗಳಲ್ಲಿ ಉಳಕೊಳ್ಳದೇ ಇರುವುದಿಲ್ಲ ಎಂಬ ವಿವರಣೆ ನೀಡಿದ್ದಾರೆ. ರೋಮನ್ ಕ್ಯಾಥೋಲಿಕ್ ಅಮೆರಿಕನ್ಸ್ ಪ್ರಶ್ನೋತ್ತರ ರೂಪದಲ್ಲಿ ಗ್ರಂಥಗಳು ಈ ಸಿದ್ಧಾಂತಗಳನ್ನು ಹೀಗೆ ಹೇಳುತ್ತವೆ. ಪ್ರಶ್ನೆ: ಪವಿತ್ರ ಯುಕರಿಸ್ಟ್ ಅಂದರೇನು? ಉತ್ತರ: ಇದೊಂದು ಪವಿತ್ರ ಸಂಸ್ಕಾರವಾಗಿದ್ದು ಇದರಲ್ಲಿ ಯೇಸು ಕ್ರಿಸ್ತನ ದೇಹ ಮತ್ತು ರಕ್ತಗಳು, ಆತ್ಮ ಮತ್ತು ದೈವತ್ವವು ರೊಟ್ಟಿ ಮತ್ತು ದ್ರಾಕ್ಷಾರಸದ ರೂಪದಲ್ಲಿ ಮತ್ತು ತೋರಿಕೆಯಲ್ಲಿ ಅಡಗಿದೆ. ಪ್ರಶ್ನೆ: ಮಾಸ್ ಆಚರಣೆಗೆ ಬಲಿಪೀಠದ ಮೇಲೆ ಮೊದಲಿಗೆ ಇಡುವುದು ರೊಟ್ಟಿ ಮತ್ತು ದ್ರಾಕ್ಷಾರಸವಲ್ಲವೇ? ಉತ್ತರ: ಹೌದು. ಪಾದ್ರಿಯು ಮಾಸ್ ಸಮಯದಲ್ಲಿ ಪವಿತ್ರ ಸಂಪ್ರೋಕ್ಷಣೆ ಮಾಡುವವರೆವಿಗೂ ಅವುಗಳು ರೊಟ್ಟಿ ಮತ್ತು ದ್ರಾಕ್ಷಾರಸ ಎಂಬುದು ನಿಜ. ಪ್ರಶ್ನೆ: ಆ ಸಂಪ್ರೋಕ್ಷಣಾ ನುಡಿಗಳಿಂದ ಏನಾಗುತ್ತದೆ? ಉತ್ತರ: ರೊಟ್ಟಿಯು ಕ್ರಿಸ್ತನ ದೇಹವಾಗಿ ಮಾರ್ಪಾಡಾಗುತ್ತದೆ, ದ್ರಾಕ್ಷಾರಸವು ಆತನ ರಕ್ತವಾಗಿ ಮಾರ್ಪಾಡಾಗುತ್ತದೆ. ಪ್ರಶ್ನೆ: ಈ ಪರಿವರ್ತನೆಯನ್ನು ಏನೆಂದು ಕರೆಯುತ್ತಾರೆ? ಅದನ್ನು ಪರಿವರ್ತನೆ ಎಂದು ಕರೆಯುತ್ತಾರೆ. ಅಂದರೆ ಒಂದು ವಸ್ತುವು ಮತ್ತೊಂದು ವಸ್ತುವಾಗಿ ಬದಲಾಗುವುದು. ಪ್ರಶ್ನೆ: ಮಾಸ್ ಎಂದರೆ ಏನು? ಉತ್ತರ: ಮಾಸ್ ಎಂದರೆ ನೂತನ ನಿಯಮದ ಸತತವಾದ ಅಂದರೆ ಪ್ರತಿನಿತ್ಯ ಅಥವಾ ನಿರಂತರವಾದ ಹೋಮವಾಗಿದೆ. ಇದರಲ್ಲಿ ನಮ್ಮ ಕರ್ತನಾದ ಏಸು ಒಮ್ಮೆ ಶಿಲುಬೆಯಲ್ಲಿ ರಕ್ತಧಾರೆಯೊಂದಿಗೆ ಸಮರ್ಪಿಸಿಕೊಂಡಂತೆ ಈಗ ಪಾದ್ರಿಯ ಕೈಯಿಂದ ರಕ್ತಧಾರೆ ಇಲ್ಲದ ರೀತಿಯಲ್ಲಿ ರೊಟ್ಟಿ ಮತ್ತು ದ್ರಾಕ್ಷಾರಸಗಳ ತೋರಿಕೆಯಲ್ಲಿ ತನ್ನ ಪರಲೋಕದ ತಂದೆಗೆ ಸಮರ್ಪಿಸಲ್ಪಡುತ್ತಾನೆ. ಪ್ರಶ್ನೆ: ಮಾಸ್ ನಡೆಯುವ ಸಮರ್ಪಣೆಗೂ ಶಿಲುಬೆಯ ಮೇಲೆ ನಡೆದ ಸಮರ್ಪಣೆಗೂ ವ್ಯತ್ಯಾಸವೇನು? ಉತ್ತರ: ಮಾಸ್ನಲ್ಲಿನ ಸಮರ್ಪಣೆಯು ಅವಶ್ಯವಾಗಿ ಶಿಲುಬೆಯ ಮೇಲೆ ನಡೆದ ಸಮರ್ಪಣೆಯ ರೀತಿಯಲ್ಲಿಯೇ ಇರುತ್ತದೆ. ಆದರೆ ಒಂದೇ